ಪ್ರಿಯ ಕೇಳಿದ್ರೆ ನಮ್ಮ ದೇಶದಲ್ಲಿ ಸುಮಾರು ಸಾವಿರದ ಐದುನೂರು ವರ್ಷಗಳ ಹಿಂದೆ ಒಂದು ಬೌದ್ಧಾಧಾರಿತ ವೈಜ್ಞಾನಿಕ ವಿಶ್ವವಿದ್ಯಾನಿಲಯ ಆರಂಭವಾಗುತ್ತೆ ಮತ್ತು ಅದು ನೂರಕ್ಕೂ ಹೆಚ್ಚು ವರ್ಷ ಬೃಹದಾಕಾರದಲ್ಲಿ ಬೆಳೆಯುತ್ತೆ ವೇದಕಾಲದಿಂದ ಹಿಡಿದು ಅಂದರೆ ನಲವತ್ತು ಮೂರು ಲಕ್ಷ ಇಪ್ಪತ್ತು ಸಾವಿರ ವರ್ಷಗಳ ಬ್ರಹ್ಮಾಂಡದ ಇತಿಹಾಸವನ್ನು ಶೇಖರಿಸಿ ವಿಂಗಡಿಸಿ ಆವಿಷ್ಕರಿಸಿ ಇಟ್ಟಿದ್ದರು ಸಣ್ಣದಾಗಿ ಆರಂಭವಾದ ಆ ವಿಶ್ ವಿದ್ಯಾಲಯ ಎಣಿಕೆಗೆ ಸಿಗದಷ್ಟು ಗ್ರಂಥ ಭಂಡಾರವನ್ನು ಹೊಂದಿತ್ತು ಬರೀ ಗಣಿತದಲ್ಲಿ ಮುನ್ನೂರು ಅರವತ್ತು ವಿಭಾಗಗಳನ್ನು ಹೊಂದಿದ್ದು ಖನಿಜಶಾಸ್ತ್ರ ಭೌತಶಾಸ್ತ್ರ ಜಲಶಾಸ್ತ್ರ ಭೂಗರ್ಭಶಾಸ್ತ್ರ ವಾಯುಶಾಸ್ತ್ರ ಉಷ್ಣಶಾಸ್ತ್ರ ವಿದ್ಯುತ್ ಶಾಸ್ತ್ರ ಶಿಲ್ಪಶಾಸ್ತ್ರ ಸೂಪಶಾಸ್ತ್ರ ಕನ್ಯಾ ಲಕ್ಷಣಶಾಸ್ತ್ರ ಶಕುನಶಾಸ್ತ್ರ ಲಕ್ಷಣಶಾಸ್ತ್ರ ಶಬ್ದ ಮಾಲಿನೀಶಾಸ್ತ್ರ ಕಾಲ ವಿಷಶಾಸ್ತ್ರ ರತ್ನಶಾಸ್ತ್ರ ಅಶ್ವಶಾಸ್ತ್ರ ಗಜಶಾಸ್ತ್ರ ಚಿತ್ರಲೇಖನ ಮಲ್ಲಶಾಸ್ತ್ರ ಇಂದ್ರಜಾಲಶಾಸ್ತ್ರ ಕಾಮಶಾಸ್ತ್ರ ಅರ್ಥಶಾಸ್ತ್ರ ಶಕ್ತಿ ಸೌಧಾಮಿನಿ ಶಾಸ್ತ್ರ ಯಂತ್ರಶಾಸ್ತ್ರ ಸ್ಥಾಪತ್ಯಶಾಸ್ತ್ರ ಮೇಘಶಾಸ್ತ್ರ ಅಸ್ತ್ರಶಾಸ್ತ್ರ ವೈದ್ಯಶಾಸ್ತ್ರ ಗಂಧರ್ವಶಾಸ್ತ್ರಗಳೇ ಅಲ್ಲದೆ ಪರಕಾಯ ಪ್ರವೇಶ ಮುಂತಾದ ಮೇರು ವಿದ್ಯೆಗಳನ್ನು ಅಲ್ಲಿ ಕಲಿಸ್ತಿದ್ರು ಅಷ್ಟೇ ಅಲ್ಲ ಕೇಳಿದರೆ ಅಲ್ಲಿಗೆ ದೇಶ ವಿದೇಶಗಳಿಂದ ವಿದ್ಯಾರ್ಥಿಗಳು ಸೇರಲು ಬರ್ತಿದ್ರು ಅವರ ಪ್ರವೇಶ ಪರೀಕ್ಷೆಯನ್ನು ಆ ವಿಶ್ವವಿದ್ಯಾನಿಲಯದ ದ್ವಾರಪಾಲಕರು ಮಾಡ್ತಾಯಿದ್ರಂತೆ ಹೀಗೆ ಆ ವಿಶ್ವವಿದ್ಯಾನಿಲಯದಲ್ಲಿ ಇದ್ದ ವಿದ್ಯಾರ್ಥಿಗಳ ಸಂಖ್ಯೆ ಹತ್ತು ಸಾವಿರಕ್ಕೂ ಮೀರಿತ್ತು ಉಪಾಧ್ಯಾಯರು ಎರಡು ಸಾವಿರದ ಐದುನೂರಕ್ಕೂ ಮೀರಿ ಅಲ್ಲಿನ ಕೋಣೆಗಳು ಸಾವಿರಾರಿದ್ದು ಇಂದಿಗೆ ಎಂಟು ನೂರು ವರ್ಷಗಳಿಗೂ ಮುನ್ನ ಆ ವಿಶ್ವವಿದ್ಯಾನಿಲಯಕ್ಕೆ ಗ್ರಹಣ ಬಡಿಯಿತು ಹದಿನಾರು ಕೊಲೆ ಗಡುಕರೊಡನೆ ಬಂದ ಢಕಾಯಿತ ಭಕ್ತಿಯಾರ್ ಖಿಲ್ಜಿ ಆ ಶಾಂತಿನಿಲಯಕ್ಕೆ ನುಗ್ಗಿದ್ದ ಸಾಕಷ್ಟು ಶಸ್ತ್ರವಿದ್ಯೆಗಳನ್ನು ಕಲಿಸಿ ಕಲಿತಿದ್ದ ಆ ಅಹಿಂಸಾ ಬೌದ್ಧರು ಅಂದು ಈ ಕೊಲೆ ಶಾಂತಿ ಬೋಧನೆಗಳಿಂದ ಒಲಿಸಲು ಪ್ರಯತ್ನಿಸಬಹುದೆಂದು ತಿಳಿದದ್ದು ತಪ್ಪಾಯಿತು ಆ ಕೊಲೆಗಡುಕರ ರಾಕ್ಷಸ ನರ್ತನಕ್ಕೆ ಕೋಣೆಗೆ ಹತ್ತು ಜನರಂತೆ ಸೇರಿ ಬಾಗಿಲು ಬಿಗಿದುಕೊಂಡರು ಅಂದು ಕೋಣೆ ಕೋಣೆಗೆ ನುಗ್ಗಿದ ಕಟುಕರ ಹನ್ನೆರಡು ಸಾವಿರ ಜನರ ಹತ್ಯೆ ಮಾಡಿದ್ದರು ಆ ಗ್ರಂಥಾಲಯಕ್ಕೆ ಬೆಂಕಿ ಹೆಚ್ಚಿದ್ದರು ಆ ಬೆಂಕಿ ಮೂರು ತಿಂಗಳ ನಂತರ ಈ ಲೂಟಿ ಕೋರರು ಹಿಂದಿರುಗುವಾಗಲೂ ಉರಿಯುತ್ತಿತ್ತಂತೆ ಅದೇ ನಳಂದ ವಿಶ್ವವಿದ್ಯಾನಿಲಯ ಕೇಳಗರೆ